नमस्कार विशेष कार्यक्रम के स्वागत नानु सौम्य मळली सीबीआई दाळी नंतर डीकेशी मनेयल्लि एनायितु मठाधीशरु नायकरु केंकेरी निवासक्के ओब्बरादंते ओब्बरु दांगुडि इट्टिद्याके ट्रबल शूटर विलन आद्रा विलन माडिद्रा इदे होतिन स्पेशल डीकेशी हीरोना विलन्ना ईटी ईडी सीबीआई सुळियल्लिद्रु डीकेशिगे जनबेंबल ದಾಳಿ ಮೇಲೆ ದಾಳಿ ಹಾಕಿದ್ರು ಬಂಡೆಗೆ ಮಠಾಧೀಶರ ಸಾಥ್ ಬೇರೆ ಬೇರೆ ಪಕ್ಷದ ನಾಯಕರಿಗೂ ಡಿಕೆಶಿ ಆಪ್ತ ಮಿತ್ರ ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸವನ್ನ ನಾನು ಮಾಡಿದೆ ಅವನು ಕಣ್ಣು ಹೊರಡಲಿ ಜೆಎಸ್ಎಲ್ ಆಗಿ ಬರಲು ಹರಿಸ್ತೇನೆ ಏನಾಯ್ತು ಶಿವಕುಮಾರ್ ಮನೆಯಲ್ಲಿ ಸಿಬಿಐ ದಾಳಿ ನಂತರ ಜೈಲ್ಗೆ ಈ ಎಫ್ಐಆರ್ ಗೆ ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ನಿಂದ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಈ ಡಿಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಮಣಿಯುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮಠಾಧೀಶರು ನಾಯಕರು ಕೆಂಕೇರಿ ನಿವಾಸಕ್ಕೆ ಬಂದಿದ್ಯಾಕೆ ಟ್ರಬಲ್ ಶೂಟರ್ ವಿಲನ್ ಮಾತ್ರ ವಿಲನ್ ಮಾಡಿದ್ರ ಕನಕ್ಪುರದ ಕಿಂಗ್ ಕಾಂಗ್ರೆಸ್ ನ ಟ್ರಬಲ್ ಶೂಟರ್ ಯಾವುದಕ್ಕೂ ಜಗ್ಗದ ಬಗ್ಗದ ಬಂಡೆ ಕೈಪಾಳ್ಯದ ಸಂಕಷ್ಟದಲ್ಲಿ ಹೆಗಲಾಗಿ ಮುನ್ನಡೆಸೋ ಸಾರಥಿ ಅಬ್ಬಾ ಕಾಂಗ್ರೆಸ್ ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಅಭಿಮಾನಿಗಳು ಇಡೋ ಹೆಸರು ಒಂದ ಎರಡ ಡಿಕೆ ಶಿವಕುಮಾರ್ ಗೆ ಸಂಕಷ್ಟ ಎದುರಾದಾಗ ಓಡೋಡಿ ಬರೋರು ಒಬ್ಬರ ಇಬ್ಬರ ಡಿಕೆ ಶಿವಕುಮಾರ್ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಗದಿಲ್ಲ ಕಾಂಗ್ರೆಸ್ ನಲ್ಲಿ ಮೊನ್ನೆ ಡಿಕೆ ಶಿವಕುಮಾರ್ ಒಬ್ಬರೇನ ಇರೋದು ನೋಡಿ ಅದೆಂಥ ಆಕ್ರೋಶ ಅದೆಂಥ ಸಿಟ್ಟು ಅದೆಂಥ ಪ್ರೀತಿ ಅದೆಂಥ ಅಭಿಮಾನ ಸಿನಿಮಾದ ಸ್ಟಾರ್ ನಟ ನಟಿಯರಿಗೆ ಇಂತಹದೊಂದು ಅಭಿಮಾನ ಬೆಂಬಲ ಸಿಗೋದನ್ನ ನೋಡಿದ್ದೇವೆ ಆದರೆ ಒಬ್ಬ ರಾಜಕೀಯ ನಾಯಕನಿಗೆ ಅದರಲ್ಲೂ ಬೆನ್ನು ಬೆನ್ನಿಗೆ ಸಂಕಷ್ಟ ಐಟಿ ಇಡಿ ಸಿಬಿಐ ನಂತಹ ತನಿಖಾ ಸಂಸ್ಥೆಗಳ ಚಕ್ರ ಸುಳಿಯಲ್ಲಿ ಸಿಲುಕಿರುವ ಒಬ್ಬ ನಾಯಕನಿಗೆ ಈ ಪರಿ ಜನಬೆಂಬಲ ಸಿಗೋದನ್ನ ನೋಡಿದ್ರೆ ಅಚ್ಚರಿಯಾಗದೇ ಇರಲ್ಲ ನೀವೀಗ ನೋಡ್ತಾ ಇರೋ ಈ ದೃಶ್ಯಗಳು ಮೊನ್ನೆ ಮೊನ್ನೆ ಡಿಕೆಶಿ ಮನೆಗೆ ಸಿಬಿಐ ದಾಳಿ ನಡೆದಾಗ ಕಂಡು ಬಂದಿತ್ತು ಸಿಬಿಐ ದಾಳಿ ನಡೆದ ಬೆನ್ನಲ್ಲೇ ಅಂದ್ರೆ ಮಂಗಳವಾರ ಡಿಕೆಶಿ ಮನೆಗೆ ಆದಿಚುಂಚನಗಿರಿ ಮಠಾಧೀಶರಾದ ನಿರ್ಮಲಾನಂದ ಸ್ವಾಮೀಜಿ ಭೇಟಿ ಕೊಟ್ಟು ಮಾತನಾಡಿದ ಸಾಕ್ಷಿ ಇದು ಇನ್ನು ಅದೇ ದಿನ ಸ್ಫಟಿಕಾಪುರಿ ಮಹಾಸಂಸ್ಥಾನದ ನಂಜಾವದೂತ ಸ್ವಾಮೀಜಿಯು ಡಿಕೆಶಿಯನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ ಬುಧವಾರ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಹುಲಿಯೂರು ದುರ್ಗದ ಬಾಲಮಂಜುನಾಥ ಸ್ವಾಮೀಜಿಯು ಡಿಕೆಶಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಬಂಡೆ ಮನೆಗೆ ಬಂದು ಧೈರ್ಯ ತುಂಬಿದ್ದಾರೆ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಹೋಗಿ ರೈಡ್ ಮಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನಗೆ ವೈಯಕ್ತಿಕ ನನ್ನ ಅಭಿಪ್ರಾಯ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ವಿರೋಧ ಪಕ್ಷಗಳು ಡಿಕೆಶಿ ವಿರುದ್ಧ ಆರೋಪಗಳ ಸುರಿಮಳೆ ಹರಿಸ್ತಿವೆ ಬಂಡೆ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆಯ ಪುಂಖಾನುಪುಂಖ ಆರೋಪ ಮಾಡ್ತಿವೆ
ಆದರೂ ಇವ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸಮಾಜದ ಮುಖಂಡರು, ನಾಲ್ಕು ಮಠಾಧೀಶರು ಹೀಗೆ ಡಿಕೆಶಿನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಭೇಟಿಯಾಗ್ತಾರೆ ಅಂದಾಗ ಉದ್ಭವವಾಗುವ ಪ್ರಶ್ನೆ ಇದೊಂದೇ. ಟ್ರಬಲ್ ಶೂಟರ್ ವಿಲನ್ ಮಾತ್ರ ವಿಲನ್ ಮಾಡಿದ್ರ ಆರೋಪಗಳಿದ್ರು ಕೇಸ್ ಜಡಿದ್ರು ಜನ ಬೆಂಬಲ ಯಾಕಿಷ್ಟು? ಕನಕಪುರದ ಕಿಂಗ್ ವಿಲನ್ ಮಾತ್ರ ವಿಲನ್ ಮಾಡಿದ್ರ ಶಿವಕುಮಾರ್ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಗದಿಲ್ಲ. ಕಾಂಗ್ರೆಸ್ ನಲ್ಲಿ ಮೊನ್ನೆ ಡಿಕೆ ಶಿವಕುಮಾರ್ ಒಬ್ಬರೇನ ಇರೋದು ಟ್ರಬಲ್ ಶೂಟರ್ ವಿಲನ್ ಆದ್ರ ವಿಲನ್ ಮಾಡಿದ್ರ? ಕಳೆದ ಮೂರ್ನಾಲ್ಕು ದಿನ ಹೈಡ್ರಾಮಾ ನೋಡಿದ ಬಳಿಕ ಎದುರಾಗುವ ಪ್ರಶ್ನೆನೇ ಇದು. ಯಾಕೆ ಈ ಪ್ರಶ್ನೆ ಎದುರಾಗ್ತಿದೆ ಅನ್ನೋದನ್ನ ಹೇಳಬೇಕಾದ್ರೆ ಸನ್ ಆಫ್ ಕೆಂಪೇಗೌಡರ ಪುತ್ರ ಡಿ ಕೆ ಶಿವಕುಮಾರ್ಗೆ ಎದುರಾಗಿರುವ ಸಂಕಷ್ಟ, ಆ ಸಂಕಷ್ಟದಲ್ಲೂ ಸಿಕ್ಕಿರುವ ಜನಬೆಂಬಲ, ಆ ಬೆಂಬಲದ ಹಿಂದಿನ ಮರ್ಮ, ಇವೆಲ್ಲದರ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಡಿ ಕೆ ಶಿ ಟ್ರಬಲ್ ಶೂಟರ್. ಐಟಿ, ಇಡಿ, ಸಿಬಿಐ ಈ ಮೂರು ಅಸ್ತ್ರಗಳು ಸುತ್ತುವರೆದಿದ್ರು ಕಾಂಗ್ರೆಸ್ ಪಕ್ಷ ಡಿಕೆಶಿಯನ್ನ ಬಿಟ್ಟುಕೊಟ್ಟಿಲ್ಲ. ಹೆಜ್ಜೆ ಹೆಜ್ಜೆಗೂ ಪಕ್ಷದ ಹೈಕಮಾಂಡ್ ನಿಂದ ಹಿಡಿದು ಸ್ಥಳೀಯ ಕಾರ್ಯಕರ್ತರವರೆಗೂ ಡಿಕೆಶಿಗೆ ಬೆಂಬಲ ವ್ಯಕ್ತಪಡಿಸಿವೆ. ಈ ಬೆಂಬಲ ಸಹಜವೂ ಹೌದು, ಯಾಕಂದ್ರೆ ಕಾಂಗ್ರೆಸ್ ಪಾಲಿಗೆ ಡಿಕೆಶಿ ಟ್ರಬಲ್ ಶೂಟರ್. ನಿಮಗೆ ಗೊತ್ತಿರುವಂತೆ 2017ರಲ್ಲಿ ಗುಜರಾತ್ ರಾಜ್ಯಸಭೆ ಚುನಾವಣೆ ಆದಾಗ ಅಲ್ಲಿನ ಕಾಂಗ್ರೆಸ್ನ ಶಾಸಕರು ಕುದುರೆ ವ್ಯಾಪಾರಕ್ಕೆ ಬಲಿಯಾಗದಂತೆ ನೋಡಿಕೊಂಡಿದ್ರು ಡಿಕೆಶಿ. ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಈಗಲ್ಟನ್ ರೆಸಾರ್ಟ್ನಲ್ಲಿಟ್ಟು ನಂತರ ಅಷ್ಟೇ ಸುರಕ್ಷಿತವಾಗಿ ಮತ್ತೆ ಗುಜರಾತ್ಗೆ ಕಳುಹಿಸಿ ಪಕ್ಷಕ್ಕೆ ಯಾವುದೇ ಹಿನ್ನಡೆಯಾಗದಂತೆ ತಡೆದಿದ್ರು ಡಿಕೆಶಿ. ಅದಕ್ಕೂ ಮೊದಲು ಎಸ್ ಎಂ ಕೃಷ್ಣ ರಾಜ್ಯದ ಸಿಎಂ ಆಗಿದ್ದಾಗ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಹೀಗೆ ಶಾಸಕರನ್ನ ರಕ್ಷಿಸುವಲ್ಲಿಂದ ಹಿಡಿದು ಹಲವಾರು ಉಪಚುನಾವಣೆಗಳ ಜವಾಬ್ದಾರಿ ಹೊತ್ತು ಪಕ್ಷಕ್ಕೆ ಗೆಲುವು ತಂದುಕೊಡುವಲ್ಲೂ ಡಿಕೆಶಿ ಸಕ್ಸಸ್ ಆಗಿದ್ದಾರೆ. ದೋಸ್ತಿ ಸರ್ಕಾರದ ರಚನೆಗೆ ಕಾರಣ ಬಂಡೆ, ಸಮ್ಮಿಶ್ರ ಸರ್ಕಾರದ ಉಳಿವಿಗಾಗಿ ಸತತ ಹೋರಾಟ. ಕಳೆದ ಬಾರಿ ಅತಂತ್ರ ವಿಧಾನಸಭೆ ಚುನಾವಣೆ ರಿಸಲ್ಟ್ ಬಂದಾಗಲೂ ಕೈ ಜೆಡಿಎಸ್ ಸರ್ಕಾರ ರಚನೆಯಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದ್ದೆ ಡಿ ಕೆ ಶಿವಕುಮಾರ್. ಬಿಜೆಪಿ ತರಾತುರಿಯಲ್ಲಿ ಬಿಎಸ್ ಯಡಿಯೂರಪ್ಪರವರನ್ನ ಮುಖ್ಯಮಂತ್ರಿ ಮಾಡಿದಾಗ ಕೇವಲ ಮೂರೇ ದಿನಕ್ಕೆ ಸಿಎಂ ಕುರ್ಚಿಯಿಂದ ಇಳಿಯುವಂತೆ ಮಾಡಿದ್ದು ಕೂಡ ಡಿಕೆಶಿ. ಬಿಜೆಪಿ ಬಹುಮತ ಸಾಬೀತುಪಡಿಸಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆಯೋ ಸ್ಕೆಚ್ ಹಾಕಿದ್ದನ್ನ ಫೇಲ್ಯೂರ್ ಮಾಡಿದ್ದು ಕೂಡ ಇದೇ ಬಂಡೆ. ಕಮಲದ ಪಾಲಾಗ್ತಿದ್ದ ಕೈತೆನೆ ಶಾಸಕರನ್ನ ರೆಸಾರ್ಟ್ನಲ್ಲಿಟ್ಟು ರಕ್ಷಿಸಿ ಕುಮಾರಸ್ವಾಮಿ ಸಿಎಂ ಆಗುವಂತೆ ಮಾಡಿದ್ರು ಡಿಕೆಶಿ. ಸಮ್ಮಿಶ್ರ ಸರ್ಕಾರ ರಚನೆ ಸಂದರ್ಭ ಕೈಗೆ ಸಿಗದೆ ಕಮಲದ ಪಾಲಾಗ್ತಿದ್ದ ಕಾಂಗ್ರೆಸ್ ಶಾಸಕರನ್ನ ಉಳಿಸಿಕೊಂಡಿದ್ದು ಕೂಡ ಡಿಕೆಶಿನೇ. ಹೌದು, ಬಹುಮತ ಸಾಬೀತುಪಡಿಸೋಕೆ ಹೋಗುವ ಸಂದರ್ಭ ನೂಕು ನುಗ್ಗಲಿನ ನಡುವೆಯೂ ಹೋಗಿ ಕಮಲ ಪಾಲಾಗ್ತಿದ್ದ ಕೈ ಶಾಸಕರ ಜೇಬಿಗೆ ವಿಪ್ ಚೀಟಿ ತುರುಕಿ ದೋಸ್ತಿ ಸರ್ಕಾರ ರಚನೆ ಮಾಡುವಲ್ಲಿ ಡಿಕೆಶಿ ವಹಿಸಿದ ಪಾತ್ರವನ್ನ ಮರೆಯುವಂತೆಯೇ ಇಲ್ಲ. ಇನ್ನು ಮೈತ್ರಿ ಸರ್ಕಾರ ರಚನೆ ಬಳಿಕ ಅದನ್ನ ಉಳಿಸಿಕೊಳ್ಳಲು ಡಿಕೆಶಿ ನಡೆಸಿದ ಹೋರಾಟ ಅಷ್ಟಿಷ್ಟಲ್ಲ. ಅತೃಪ್ತ ಶಾಸಕರನ್ನ ಮನವೊಲಿಸಲು ಜಿಟಿ ದೇವೇಗೌಡ ಹಾಗೂ ಶಾಸಕ ಶಿವಲಿಂಗೇಗೌಡ ಜೊತೆ ಹೋಗಿದ್ದ ಡಿಕೆಶಿ ಸುರಿಯುವ ಮಳೆಯಲ್ಲೂ ನೆನೆಯುತ್ತಾ ನಿಂತು ಇಡೀ ದೇಶದಲ್ಲಿ ಸುದ್ದಿಯಾಗಿದ್ರು. ಮಳೆ ಸುರಿಯುತ್ತಿದ್ರೂ ಅತೃಪ್ತ ಶಾಸಕರ ಭೇಟಿಗೆ ಕಾದಿದ್ದ ಆ ಘಟನೆ ಮರೆಯೋಕೆ ಸಾಧ್ಯವಿಲ್ಲ. ಹೀಗೆ ಡಿಕೆಶಿ ರಾಷ್ಟ್ರ ಕಾಂಗ್ರೆಸ್ನಿಂದ ಹಿಡಿದು ರಾಜ್ಯ ಕಾಂಗ್ರೆಸ್ವರೆಗೂ ಎದುರಾದ ಎಲ್ಲಾ ಸಮಸ್ಯೆಗಳನ್ನ ಹೆಬ್ಬಂಡೆಯಂತೆ ನಿಂತು ಎದುರಿಸಿ ಪಕ್ಷಕ್ಕಾಗುತ್ತಿದ್ದ ಹಿನ್ನಡೆಯನ್ನ ತಪ್ಪಿಸ್ತಿದ್ರು. ಹೈಕಮಾಂಡ್ ಯಾವುದೇ ಜವಾಬ್ದಾರಿ ಕೊಟ್ಟರು ಅದನ್ನ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ರು. ಹೀಗಾಗಿ ಡಿಕೆಶಿಗೆ ಇದೀಗ ವೈಯಕ್ತಿಕ ಸಂಕಷ್ಟ ಎದುರಾಗ್ತಿರೋ ಸಂದರ್ಭದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ಅವರ ಬೆನ್ನಿಗೆ ನಿಂತಿದೆ. ಒಕ್ಕಲಿಗ ಸಮುದಾಯವು ಡಿಕೆಶಿ ಬೆನ್ನಿಗೆ ನಿಂತಿದ್ ಹೇಗೆ? ದಾಳಿ ಮೇಲೆ ದಾಳಿಯಾದರೂ ಬಂಡೆ ಮೇಲೆ ಪ್ರೀತಿ ಏಕೆ? ಡಿಕೆಶಿ ತಪ್ಪು ಮಾಡಿದ್ದಾರೋ ಮಾಡಿಲ್ವೋ ಅದನ್ನ ನಿರ್ಣಯಿಸಬೇಕಾಗಿರೋದು ಕಾನೂನು. ಆದ್ರೆ ಇದೀಗ ಡಿಕೆಶಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿರೋದಂತೂ ಮಾತ್ರ ಸತ್ಯ. ಹಾಗಿದ್ರೂ ಒಕ್ಕಲಿಗ ಸಮುದಾಯ ಡಿಕೆಶಿ ಕೈಬಿಟ್ಟಿಲ್ಲ, ಬೆಂಬಲಿಗರು ಬಂಡೆಯನ್ನ ಬಿಟ್ಟು ಹೋಗೇ ಇಲ್ಲ. ಇನ್ನೂ ಒಂದು ವಿಚಾರ ಹೇಳಬೇಕಾದ್ರೆ ಐಟಿ ಇಡಿ ದಾಳಿ ನಂತರವೇ ಡಿಕೆಶಿಗೆ ಈ ಪರಿ ಸಮುದಾಯದ ಬೆಂಬಲ ವ್ಯಕ್ತವಾಗ್ತಿದೆ.
ಅದಕ್ಕೂ ಮೊದಲು ಡಿಕೆಶಿಗೆ ಇಷ್ಟೊಂದು ಬೆಂಬಲ ಇದೆ ಅನ್ನೋದು ಬಹುಶಃ ಯಾರಿಗೂ ಗೊತ್ತೇ ಇರಲಿಲ್ಲ. ಹೌದು, 2019ರಲ್ಲಿ ಡಿಕೆಶಿಯನ್ನ ಇಡಿ ಅರೆಸ್ಟ್ ಮಾಡಿದಾಗ ಬೆಂಗಳೂರು, ಕನಕಪುರ, ರಾಮನಗರ ಸೇರಿದಂತೆ ಹಲವಾರು ಕಡೆ ಭಾರಿ ಪ್ರತಿಭಟನೆಗಳು ನಡೆದವು. 48 ದಿನಗಳ ಕಾಲ ಡಿಕೆಶಿ ತಿಹಾರ್ ಜೈಲಿನಲ್ಲಿದ್ದಾಗಲೂ ವಿವಿಧ ಸಂಘಟನೆಗಳು, ಡಿಕೆಶಿ ಅಭಿಮಾನಿಗಳು ರೋಡಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಅಭಿಮಾನಿಗಳು ಪೂಜೆ ಹರಕೆಗಳನ್ನು ಹೊತ್ತಿದ್ರು. ಒಕ್ಕಲಿಗ ಸಮುದಾಯ ಡಿಕೆಶಿ ಬಂಧನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿತ್ತು. ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಡಿಕೆಶಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ವೈಭವದ ಸ್ವಾಗತವೂ ಸಿಕ್ಕಿತ್ತು. ಬೃಹತ್ ಮೆರವಣಿಗೆ ಮೂಲಕ ಸಮುದಾಯದ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು, ಡಿಕೆಶಿ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ ನಡೆದು ಬೆಂಬಲ ಘೋಷಿಸಿದರು. ಇದೀಗ ಅದೇ ಅಭಿಮಾನಿಗಳು ಮೊನ್ನೆ ಮೊನ್ನೆ ಸಿಬಿಐ ರೇಡ್ ಆದಾಗಲೂ ರೊಚ್ಚಿಗೆದ್ದು ರೋಡಿಗಿಳಿದಿದ್ದನ್ನ ಕಣ್ಣಾರೆ ಕಂಡಿದೆ ಕರ್ನಾಟಕ. ಡಿಕೆಶಿ ಮನೆಗೆ ರೇಡ್ ಆಗಿದೆ ಅನ್ನೋ ಸುದ್ದಿ ಸಿಕ್ಕ ಕೂಡಲೇ ಸಾವಿರಾರು ಜನ ಕೆಂಕೇರಿ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಡಿಕೆಶಿ ಹೊರಗೆ ಬಂದು ಮಾತನಾಡೋವರೆಗೂ ರೋಡಲ್ಲೇ ನಿಂತು ಅಭಿಮಾನಿಗಳು ಕಾದಿದ್ರು. ರಾಜ್ಯದ ನಾನಾ ಕಡೆಯೂ ಪ್ರತಿಭಟನೆ ಜೋರಾಗಿ ನಡೆದಿತ್ತು. ಹೀಗೆ ಡಿಕೆಶಿ ಪ್ರತಿ ಸಂಕಷ್ಟ ಎದುರಾದಾಗಲೂ ಒಕ್ಕಲಿಗ ಸಮುದಾಯ ಬೆನ್ನಿಗೆ ನಿಂತಿದೆ. ಮಠಾಧೀಶರು ಡಿಕೆಶಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ತಮ್ಮದೇ ಮನೆ ಮಗನಿಗೆ ಆದ ಕಷ್ಟ ಅಂತ ಓಡೋಡಿ ಬಂದು ಪ್ರತಿಭಟಿಸ್ತಾರೆ. ಹಾಗಾದ್ರೆ ವಿರೋಧಿಗಳಿಂದ ವಿಲನ್ ಅಂತ ಕರೆಸಿಕೊಳ್ಳೋ ಒಬ್ಬ ನಾಯಕ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಗಳಿಸೋಕೆ ಹೇಗೆ ಸಾಧ್ಯ? ಐಟಿ ದಾಳಿ ನಂತರ ಡಿಕೆಶಿ ಜೀವನದಲ್ಲಿ ಕಳೆದುಕೊಂಡಿದ್ದೇನು ಅನ್ನೋದಕ್ಕಿಂತ ಗಳಿಸ್ಕೊಂಡಿದ್ದೇ ಹೆಚ್ಚು. ಹಾಗಾದ್ರೆ ಡಿಕೆಶಿ ಐಟಿ ಇಡಿ ಸಿಬಿಐ ಕುಣಿಕೆಯೇ ರಾಜಕೀಯ ಯಶಸ್ಸಿನ ಮೆಟ್ಟಿಲಾಗತ್ತಾ? ವಿಲನ್ ಎಂಬ ಆರೋಪದ ನಡುವೆಯೂ ಸಿಕ್ಕಿದ ಹೇಗೆ ಇಷ್ಟೊಂದು ಜನ ಬೆಂಬಲ? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಜೈಲಿಗೆ ಹೋದ್ರೂ ಬಗ್ಗಿಲ್ಲ, ಜನರನ್ನ ಸಿಡಿತಿದ್ಯಾ ಬಂಡೆ, ಅಗ್ರೆಸಿವ್ ನೇಚರ್. 2017ರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಡಿಕೆಶಿ ಮನೆ, ಕಚೇರಿ ಸೇರಿದಂತೆ ಒಟ್ಟು 67 ಸ್ಥಳಗಳಲ್ಲಿ ಐಟಿ ರೇಡ್ ಆಗಿತ್ತು. 300 ಮಂದಿ ಐಟಿ ಸಿಬ್ಬಂದಿ ರೇಡ್ ಮಾಡಿ ಸತತ 80 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು. ಆಗಸ್ಟ್ 2-5 ನಡೆದ ಈ ಐಟಿ ದಾಳಿ ಸಂದರ್ಭದಲ್ಲೂ ಡಿಕೆಶಿ ಎದೆಗೊಂದಿರಲಿಲ್ಲ. ಇದಕ್ಕೆ ಆ ಐಟಿ ದಾಳಿ ವಿಚಾರವಾಗಿ ಡಿಕೆ ಕೊಟ್ಟ ಆ ಒಂದು ರಿಯಾಕ್ಷನ್ ಸಾಕ್ಷಿ. ನೀನು ಕಳ್ತನ ಮಾಡಿದ್ರೆ, ತಪ್ಪು ಮಾಡಿದ್ರೆ ಭಯ. I am very clean, clear, honest, dedicated. ನಾನೇನು ಜವಾಬ್ದಾರಿ ಅದಕ್ಕೆ? ಎಲ್ರಿ, ನಾನು ಮೊದಲೇ ಫಸ್ಟ್ ರೇಡ್ ಆಗಿ ಬಂದಿನ ಏನು ಹೇಳಿದ್ದೀನಿ? ಕಿವಿ ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ರಾಜಕಾರಣ ಮಾಡಿಕ್ ಬಂದವನು. ಅದೆಂತಹ ನಾಯಕನೇ ಆದರೂ ಆ ದಾಳಿಗೆ ಬೆದರಬೇಕಿತ್ತು. ಆದರೆ ಡಿಕೆಶಿ ಹಾಗಲ್ಲ, ಅಂದು ಕೂಡ ಬಂಡೆಯಂತೆ ನಿಂತಿದ್ರು. ಅಷ್ಟೇ ಅಲ್ಲ, ಅಂದಿನ ಐಟಿ ದಾಳಿಗೆ ಗುಜರಾತ್ ಕೈ ಶಾಸಕರನ್ನ ರಕ್ಷಿಸಿದ್ದೇ ಕಾರಣ ಅಂತ ಕಾಂಗ್ರೆಸ್ ಬಲವಾಗಿ ಆರೋಪಿಸಿತ್ತು. ಸ್ವತಃ ಡಿಕೆಶಿಯು ಇದೇ ಆರೋಪವನ್ನ ಮಾಡ್ತಾ ಬಂದಿದ್ರು. 2017 ಅಟ್ ದಿ ಟೈಮ್ ಆಫ್ ರಾಜ್ಯಸಭಾ ಎಲೆಕ್ಷನ್ ಆಫ್ ಗುಜರಾತ್ ರೈಡ್ ಹ್ಯಾಸ್ ಬೀನ್ ಕಂಡಕ್ಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್. 2018 ಎಕನಾಮಿಕ್ ಅಫೆನ್ಸ್ ಕೋರ್ಟ್. 2019 ಇಡಿ ಕೇಸ್. 2020 ಸಿಬಿಐ ಕೇಸ್. CBI registered an FIR. So it is purely politically motivated. Yes, ಅಂದಿನ ರೇಡ್ಗೆ ಗುಜರಾತ್ ಶಾಸಕರ ರಕ್ಷಣೆಯೇ ಅನ್ನೋ ಆರೋಪ ಡಿಕೆಶಿ ಪರವಾಗಿ ಜನರ ಅನುಕಂಪ ತಿರುಗಲು ಕಾರಣವಾಗಿತ್ತು. ಇದರ ಜೊತೆಗೆ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಡಿಕೆಶಿ ವಹಿಸಿದ ಪಾತ್ರ, ಅನರ್ಹ ಶಾಸಕರಿಗಾಗಿ ಮುಂಬೈನಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಕಾದಿದ್ದು, ಆ ಬಳಿಕ ವಿಧಾನಸಭೆಯಲ್ಲಿ ನನ್ನನ್ನ ಜೈಲಿಗೆ ಕಳಿಸ್ತೀರಾ, ಕಳುಹಿಸಿ, ಇದು ಕೊನೆಯಲ್ಲ ಇನ್ನೂ ಆರಂಭ ಅಂತ ಅಬ್ಬರಿಸಿದ್ದು ಯುವ ಪಡೆ ಡಿಕೆಶಿಯತ್ತ ಇನ್ನಷ್ಟು ಸೆಳೆಯುವಂತೆ ಮಾಡಿತು. ಬಂಡೆಯ ಸಿಡಿಗುಂಡಿನಂತ ಡೈಲಾಗ್ ಪಕ್ಷಕ್ಕಾಗಿ ಎಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ರೆಡಿಯಾಗಿರ್ತಿದ್ದ ಖದರ್ ಯುವ ಜನಾಂಗವನ್ನ ಸೆಳೆಯುತ್ತಾ ಹೋಯಿತು. ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಪರ ನಿಂತು ಹೋರಾಡಿದ್ದ ಡಿಕೆಶಿಗೆ ಒಕ್ಕಲಿಗ ಸಮುದಾಯದ ಸಾಥ್ ಕೂಡ ಸಿಕ್ತು. ಡಿಕೆಶಿಯನ್ನ ಈ ಮಟ್ಟಿಗೆ ಬೆಳೆಸ್ತಾ ಹೋಯ್ತು. ವಿರೋಧಿಗಳು ವಿಲನ್ ಅಂತ ಬಿಂಬಿಸಿದ್ರು, ಡಿಕೆಶಿ ಪರವಾಗಿ ನಿಲ್ತಾರೆ ಲಕ್ಷಾಂತರ ಅಭಿಮಾನಿಗಳು.
ಏನು ಡಿಕೆಶಿ ಕರೆದ್ರೆ ಬಿಜೆಪಿ ಜೆಡಿಎಸ್ ನಿಂದಲೂ ಕೈ ಸೇರೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಒಂದಷ್ಟು ಶಾಸಕರು. ಇದು ನಿಜಾನ? ಡಿಕೆಶಿ ಅಷ್ಟೊಂದು ಪವರ್ಫುಲ್ಲ? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಹಾಕೊಳ್ಳೋಕೆ ಏನ್ ಸಮಸ್ಯೆ? ಇದಕ್ಕಿಂತ ಸಮಾಜ ಸೇವೆ ಮತ್ತೊಂದಿಲ್ಲ. ನಾವು ಸರಿಯಾಗಿದ್ರೆ ನಮ್ಮ ಸುತ್ತಲಿನವರು ಸರಿಯಾಗಿರ್ತಾರೆ. ನಾವು ಮಾಸ್ಕ್ ಹಾಕೊಂಡ್ರೆ ನಮ್ಮ ಜೊತೆ ನೆರೆಹೊರೆಯವರನ್ನು ಕಾಪಾಡಬಹುದು. ಹೌದು, ಸುಮ್ಮನೆ ಅವರು ಇವರನ್ನ ದೂರೋದಲ್ಲ. ಸಮಸ್ಯೆ ಬಂದು ಒತ್ತಾಡೋದಕ್ಕಿಂತ ಮುಂಚೆಯೇ ಮಾಸ್ಕ್ ಹಾಕೊಂಡು ಸುರಕ್ಷಿತವಾಗಿರೋಣ. ಮಾಸ್ಕ್ ಧರಿಸಿ ಕೊರೋನಾಗೆ ಬ್ರೇಕ್ ಹಾಕಿ. ಯಾವ ಪಾನ್ ಎಲ್ಲಿಗೆ ಮೂವ್ ಮಾಡಬೇಕು ಅಂತ ಆಮೇಲೆ ಮಾತು. ಒಂದು ಪಾನ್ ಅವ್ರು ಮೂವ್ ಮಾಡ್ಲಿ, ಮುಂದೆ ಯಾವ ಪಾನ್ ಎಲ್ಲಿಗೆ ಮೂವ್ ಮಾಡಬೇಕು ಅಂತ ನನಗೆ ಗೊತ್ತು. ಎಸ್, ಇದು ಕೈತೆನೆ ಸಮ್ಮಿಶ್ರ ಸರ್ಕಾರ ಬಿದ್ದಾಗ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿಗೆ ಎಚ್ಚರಿಕೆ ನೀಡಲು ಡಿಕೆಶಿ ಆಡಿದ ಮಾತು. ಅಂದು ಆಡಿದ್ದ ಡಿಕೆಶಿ ಮಾತು ಮುಂದಿನ ಚುನಾವಣೆ ಸಂದರ್ಭ ನಿಜವಾಗುತ್ತಾ ಎಂಬ ಸಂಶಯ ಇತ್ತೀಚೆಗಿನ ಬೆಳವಣಿಗೆ ನೋಡಿದಾಗ ಕಾಣಿಸ್ತಿದೆ. ಡಿಕೆಶಿ ಮನೆ ಮೇಲೆ ರೇಡ್ ಆದಾಗ ಜಿಟಿ ದೇವೇಗೌಡ ಬಂದು ಧೈರ್ಯ ತುಂಬಿ ಹೋಗಿದ್ದಾರೆ. ಜಿಟಿ ದೇವೇಗೌಡ ಮುಂಬರುವ ಚುನಾವಣೆ ಟೈಮ್ಗೆ ಕಾಂಗ್ರೆಸ್ ಪಾಲಾಗುವ ಎಲ್ಲ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಹಾಗೆಯೇ ಡಿಕೆಶಿ ಕಮಲದಿಂದಲೂ ಒಂದಷ್ಟು ಶಾಸಕರನ್ನ ಸೆಳೆಯೋ ಸಾಧ್ಯತೆ ಇದೆ ಎಂಬ ಗುಸುಗುಸು ಹರಿದಾಡ್ತಿದೆ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಡಿಕೆಶಿ ಅಧಿಕಾರಕ್ಕೆ ತರ್ತಾರೆ ಅನ್ನೋ ವಿಶ್ವಾಸ ಕೈ ಕಾರ್ಯಕರ್ತರಲ್ಲಿ ಬಂಡೆ ಸಾರಥಿಯಾದಾಗಲಿಂದ ಬೇರೂರಿದೆ. ಐಟಿ ಇಡಿ ಸಿಬಿಐ ದಾಳಿ, ಅಕ್ರಮ ಆಸ್ತಿ ಸಂಪಾದನೆ ಆರೋಪ, ನೋಟ್ ಬ್ಯಾನ್ ಟೈಮ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಆರೋಪಗಳಿದ್ರೂ ಡಿಕೆಶಿಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಸಿಕ್ಕಿದೆ. ಬಂಡೆ ಬೆನ್ನಿಗೆ ಮಠಾಧೀಶರು ನಿಂತಿದ್ದಾರೆ, ನಾಯಕರು ಡಿಕೆಶಿಗೆ ಸಾಥ್ ಕೊಡ್ತಿದ್ದಾರೆ. ಒಬ್ಬ ವ್ಯಕ್ತಿ ವಿಲನ್ ಆಗಿದ್ರೆ ಇಷ್ಟೆಲ್ಲ ಜನರ ಪ್ರೀತಿ ಅಭಿಮಾನ ವಿಶ್ವಾಸ ಸಂಪಾದಿಸಲು ಸಾಧ್ಯನಾ? ಡಿಕೆಶಿಯನ್ನ ಲಕ್ಷಾಂತರ ಜನ ಹೀರೋನಂತೆ ಮೆರೆಸ್ತಿದ್ರ? ಡಿಕೆಶಿ ವಿಲನ್ನ ಅಥವಾ ವಿಲನ್ನಂತೆ ಬಿಂಬಿಸಲಾಗ್ತಿದ್ಯಾ? ಯಾವ ತಪ್ಪು ಮಾಡದೆ ಇದ್ರೆ ಐಟಿ ಇಡಿ ಸಿಬಿಐ ದಾಳಿ ಮಾಡ್ತಿತ್ತ? ಉತ್ತರ ಕೊಡೋಕೆ ಕಷ್ಟವಾಗುವ ಪ್ರಶ್ನೆಗಳು ಇವು. ಡಿಕೆಶಿಗೆ ಅಪಾರ ಜನಬೆಂಬಲ ಇದೆ. ಜನಪ್ರೀತಿ ನೋಡಿದಾಗ ಟ್ರಬಲ್ ಶೂಟರ್ ವಿಲನ್ ಆದ್ರಾ, ವಿಲನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಅಂತಿಮವಾಗಿ ಇದಕ್ಕುತ್ತರವನ್ನ ಕಾನೂನಷ್ಟೇ ಕೊಡೋಕೆ ಸಾಧ್ಯ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದ್ರ ರೂಢಿನೂ ಆಗಲ್ಲ. ಪೇಡ್ ಸಫಾ, ಯಾವ ರೋಗನೂ ಇಲ್ಲಪ್ಪ.